ಮ್ಯಾಮ್, ಈ ಕ್ಷಣ ಇವತ್ತು ಗಂಧದ ಗುಡಿ ರಿಲೀಸ್ ಆಗಿದೆ ಆ್ಯಂಡ್ ಎಲ್ಲ ಅಪ್ಪು ಫ್ಯಾನ್ಸ್ಗಳು ಬಂದಿದ್ದಾರೆ ಆ್ಯಂಡ್ ಗಂಧದ ಗುಡಿ ಅನ್ನೋದೇ ಒಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಿಂದನೇ ಅದು ಬಂದಿರೋದು. ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿದೆ. ಸೊ ಇವತ್ತು ರಿಲೀಸ್ ಆಗಿದೆ ಆ್ಯಂಡ್ ಅಪ್ಪು ಸರ್ ಅಭಿಮಾನಿಗಳೆಲ್ಲ ಬಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಿದೆ, ಅಪ್ಪು ಪಿಕ್ಚರ್ಗೆ ಹೆಂಗೆ ಬಂದರು, ಗಂಧದ ಗುಡಿಗೂ ಹಂಗೆ ಬಂದಿದ್ದಾರಲ್ವಾ. ಸೊ ನಮ್ಗೆ ಏನು ಅನ್ನಿಸ್ತಾ ಇದು, ಖುಷಿಯಾಗೇ ಇದ್ದೀವಿ, ಹಿಂಗೆ ಖುಷಿಯಾಗಿ ಹೇಳ್ತಾರೆ ಅಂತ ನೋಡ್ತಾ ಇದ್ದೀನಿ. ಸೊ ನಾವು ಕೇಳ್ಪಟ್ಟಿದ್ದು ನೀವೊಂದಿಷ್ಟು ಡ್ಯಾನ್ಸ್ಗಳು ಕೂಡ ಅಪ್ಪು ಸರ್ಗೆ ಹೇಳ್ಕೊಟ್ಟಿದ್ರಿ, ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಕ್ಷಣದಲ್ಲಿ ಅವರು ಇಲ್ಲ ಅನ್ನೋ ಒಂದು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಅಂತ ಅಂದ್ಕೊಳಕ್ಕೆ ಆಗಲ್ಲ, ಡ್ಯಾನ್ಸ್ ಅಂತ ಬಂದರೆ ಅದೊಂದು ವಯಸ್ಸಿತ್ತು ಎಲ್ಲ. ಚೆನ್ನಾಗಿ 20 ವರ್ಷವರೆಗೂ ಚೆನ್ನಾಗೇ ಜೊತೆಗೆ ಇದ್ವಿ, ಆಮೇಲೆ ಅವ್ನ ಮದುವೆ ಆಯಿತು, ನನ್ನ ಮದುವೆ ಆಯಿತು, ಹಂಗಾಗಿ ಈಗಲೂ ಜೊತೆಗೇ ಇದ್ದೀವಿ, ನಮ್ಗೇನು ಇದು ಅನಿಸ್ತಿಲ್ಲ. ಜನ ನೋಡಿ ಕೂಗ್ತಾನೆ ಇದ್ದಾರಲ್ಲ, ಈ ಥರ ನಾನು ನೋಡಿದ್ದೆ ಇದೇ ಮೊದಲನೇ ಬಾರಿಗೆ ಹಿಸ್ಟ್ರಿಲಿ. ನಾವು ಕೇಳಿರಲಿಲ್ಲ ಏನಿಲ್ಲ, ಒಂದು ಹೀರೋ ಇದಕ್ಕೆ ಈ ಥರ ಒಂದು ಆಮೇಲೂ ಈ ಥರ ಒಂದು ಫ್ಯಾನ್ ಫಾಲೋಯಿಂಗ್ ಇರುತ್ತೆ ಅಂತ. ಸೊ ನಮಗೆ ಈ ಅದೃಷ್ಟ ನೋಡೋಕ್ಕೆ ಅಂತ ನಾನು ಅನ್ಕೊತೀನಿ ಅಷ್ಟೇ. ಓಕೆ ಆ್ಯಂಡ್ ಸೊ ನಿಮ್ಮ ಮತ್ತು ಅಪ್ಪು ಸರ್ ಒಡನಾಟದಲ್ಲಿ ಸೊ ನೀವೊಂದು ತುಂಬ ಇಷ್ಟವಾಗಿರುವಂಥ ಒಂದು 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 ಕ್ಷಣ ಯಾವುದು ಅಂತ? ಎಲ್ಲ ಥರನೂ ಇತ್ತು, ಅಂದರೆ ನಾನು ಜಾಸ್ತಿ ನೆನೆಸ್ಕೊಳ್ಳೋದು ಅವಾಗೆ ನಾವಿಬ್ಬರು ಇದ್ದಿದ್ದ ಜೊತೆಗೆ ನಾನು ಜಾಸ್ತಿ ನೆನೆಸ್ಕೊತೀನಿ. ಈಗ ಒಡನಾಟ ಇತ್ತು ಇಲ್ಲ ಅಂತ ಹೇಳಲ್ಲ, ಬಟ್ ಈಗ ಮದುವೆ ಆದಂಗಿಂದ ಸ್ವಲ್ಪ ಇದೇ ಇದ್ದು, ಅದಕ್ಕೆ ಮುಂಚೆ ಇದ್ದಿದ್ದಂತೂ ಮರೆಯೋಕ್ಕೆ ಆಗಲ್ಲ ಬಿಡಿ. ಈಗ ಅದ್ರ ಜೊತೆಗೆ ನಾನು ಜೀವನ ಮಾಡ್ತಾ ಇರೋದು ಎಲ್ಲ ನೆನೆಸ್ಕೊಂಡು ಮಾಡಿಕೊಂಡು. ಒಂದು ನಮಗೆ ಗೊತ್ತಿರೋಂಗೆ ಅಪ್ಪು ಸರ್ ಒಂದು ಸ್ಪೆಷಲ್ ಗಿಫ್ಟು ನಿಮಗೆ, ಆದರೂ ಕೂಡ ನಿಮಗೆ ಅಂತ ನಿಮ್ಗೆ ಸಿಕ್ಕಿದಾಗೆಲ್ಲ ಏನಾದರೂ ಒಂದು ತಂದು ಕೊಡೋವಂಥದ್ದು ಅಥವಾ ಏನಾದರೂ ಒಂದು ಕೊಡೋವಂಥದ್ದು ಇದ್ದರೆ ಅದು ಏನು ಅಂದರೆ ಅದೊಂದು ಮಜವಾಗಿ ಏನಾದರೂ ನಿಮ್ಗೊಂದು ಗಿಫ್ಟ್ ಕೊಡೋದಂಥದ್ದು ಆದರೆ ಯಾವುದು ಅದು? ಇಲ್ಲ ಗಿಫ್ಟ್ ಅಂದರೆ ಅವನು ಕೊಟ್ಟಿದ್ದಾನೆ, ಅದರಲ್ಲಿ ನಾನು ಏನು ಮಾತಾಡೋಂಗಿಲ್ಲ. ಬಟ್ ಅವನು ನಾನು ಏನಕ್ಕಾರ ಒಂದು ನಮ್ಮನೆ ಅಂಗಡಿಗೆ ಓಪನಿಂಗ್ ಅಂತ ಕರೆದಾಗ ಒಂದಕ್ಕೂ ಅವನು ಮಿಸ್ ಮಾಡಿಲ್ಲ. ಎಷ್ಟು ಅಂಗಡಿ ಓಪನ್ ಮಾಡಿದ್ದೀವಿ, ಲಿಕ್ಕರ್ ಶಾಪ್ ನಮ್ಮದು, ಹಂಗಾಗಿ ಪ್ರತಿಯೊಂದಕ್ಕೂ ಬಂದಿದ್ದಾನೆ. ಅದು ನನಗೆ ದೊಡ್ಡ ಗಿಫ್ಟ್ ಅಲ್ವಾ, ಅಪ್ಪು ಬಂದಿರೋದೇ ನನಗೆ, ಚೆನ್ನಾಗಿ ನಡೀತಾ ಇರೋದೇ ನನಗೆ ಅಂಗಡಿ ಅಲ್ಲ, ಅವ್ನು ಬಂದರೆ ಅದೃಷ್ಟನೇ ನನಗೆ. ಸೊ ನಿಮಗೆ ನೆನಪಿರೋ ಒಂದು ಗಿಫ್ಟ್ ಇದ್ದೇ ಇರುತ್ತಲ್ಲ, ಯಾವುದಾದ್ರೂ ಒಂದು ಅತಿ ದೊಡ್ಡ ಗಿಫ್ಟ್ ಅವ್ರ ಲೈಫಲ್ಲಿ ಚೆನ್ನಾಗಿದೆ ಅನ್ನೋ ಪ್ರೀತಿ ಆಗಿರ್ಬೋದು ಗೊತ್ತು, ಆದರೆ ಒಂದು ಗಿಫ್ಟ್ ನಿಮ್ಗೆ ಸ್ಪೆಷಲ್ ಆಗಿ ತಂದುಕೊಟ್ಟಿರ್ತಾರಲ್ಲ, ಯಾವುದದು ನಮಗೆ ಕೇಳೋಕೆ ಆಸೆ. ಹೌದಾ, ಅವಾಗಲೇ ಭಾಳ ಹಿಂದೆ 25 ವರ್ಷದಿಂದನೇ 3,000 ಒಂದು ಶೂ ತಂದಿದ್ದ ನನ್ನ ಮಗನಿಗೆ. ಅದು ಬಯಸ್ಕೊಂಡು ಎಲ್ಲರ ಹತ್ರನೂ, ಚಿಕ್ಕ ಅವನ 6 ತಿಂಗಳು ಮಗು ನನ್ನ ಮಗ, ಅದು ಇನ್ನೂ ಇಟ್ಕೊಂಡಿದ್ದೀನಿ. 3,000 ಅನ್ಕೊಂಡು ಬಯಸ್ಕೊಂಡು ತೊಗೊಂಬಂದಿದ್ದೆ. ಅದು ದೊಡ್ಡದಲ್ವ, 20 ವರ್ಷದಿಂದ 3,000 ಶೂಸ್ ಅಂದರೆ, ಅದು ಇನ್ನೂ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ಅದು ನನಗೆ ಭಾಳ ದೊಡ್ಡ ಇದು. ಥ್ಯಾಂಕ್ ಯು ಮ್ಯಾಮ್, ಆ್ಯಂಡ್ ಸಿನಿಮಾ ಕೂಡ ನೋಡೋಕ್ಕೆ ಬಂದಿದ್ದಾರೆ, ಎಂಜಾಯ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಎಲ್ರಿಗೂ ಈ ಕ್ವಶನ್ ಕೇಳ್ಕೊಂಬಂದಿದ್ದೀನಿ, ನಾನು ನಿಮ್ಮ ಹತ್ರನೇ ಕೇಳ್ಬೇಕು ಅಂದ್ಕೊಂಡಿದ್ದೀನಿ. 1 ವರ್ಡ್ ಅಬೌಟ್ ಪುನೀತ್ ಸರ್. ಪುನೀತ್ ಅಂದರೆ ಅಭಿಮಾನಿಗಳು, ಅಭಿಮಾನಿಗಳಂದರೆ ಪುನೀತ್.